ನೋಡಿದ್ರೆ ದಾರಿ ಇದ್ದಕ್ಕೂ ಅನಾಥರೈಸ್ ಫ್ಲೆಕ್ಸ್ಗಳ ಹಾವಳಿಯನ್ನ ನೋಡಿದ್ದೀನಿ. ಸರ್ಕಾರ ನಡೆಸುವಂಥವ್ರು ಹೇಗೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂತಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಏನು ಯು ಪಿ ಎ ಲೀಡರ್ಸ್ಗಳೆಲ್ಲ ಬೆಂಗಳೂರಿಗೆ ಬಂದಿದ್ದಾರೆ, ಇದೊಂದು ಫೋಟೋ ಶೋ ಬಿಟ್ಟರೆ ಇನ್ನೇನು ಶೋ ಆಗಲ್ಲ. ಇಲ್ಲಿ ಬರೋದು ಒಂದು ಎಲ್ಲರೂ ಕೈ ಎತ್ತಿ ನಿಂತ್ಕೊಂಡು ಒಂದು ಫೋಟೋ ಶೋ ಕೊಡ್ತಾರೆ. ಇವ್ರು ಯಾರಿಗೂ ಸಿದ್ಧಾಂತಗಳಿಲ್ಲ. ಆ ರಾಜ್ಯಗಳಲ್ಲಿ ಒಬ್ಬರಿಗೊಬ್ಬರು ಕಚ್ಚಾಡ್ತಾರೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ತಮಿಳ್ನಾಡಲ್ಲಿ ಇರ್ಬೋದು, ಕೇರಳದಲ್ಲಿ ಇರ್ಬೋದು, ಒಬ್ಬರೊಬ್ಬರು ಜಗಳ ಆಡ್ತಾರೆ. ಅವ್ರಿಗೆ ಏನು ಸಿದ್ಧಾಂತ ಇಲ್ಲ. ಇಲ್ಲಿ ಒಂದು ಫೋಟೋ ಶೋ ಕೊಟ್ಬಿಟ್ಟು ಮೋದಿಯ ವಿರುದ್ಧ, ಮೋದಿ ಒಂದೇ ಇವ್ರದ್ದು, ಇನ್ನೇನು ಇವ್ರ ಟಾರ್ಗೆಟೇ ಏನೂ ಇಲ್ಲ. ಮೋದಿ ವಿರುದ್ಧ ನಾವಿದ್ದೀರಿ, ಮೋದಿ ಇಳಿಬೇಕು ಅನ್ನೋದು ಒಂದೇ ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ. ದೇಶದ ಬಡವರಿಗೆ, ದೇಶದ ಜನತೆಗಳಿಗೆ ಮೋದಿ ಏನು ಅನ್ನೋದು ಗೊತ್ತಿದೆ. ಮೋದಿಯಿಂದ ಈ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಮೋದಿಯಿಂದ ವಿಶ್ವ ಮಟ್ಟದಲ್ಲಿ ಭಾರತಕ್ಕೆ ಒಂದು ಹೆಸರು ಬಂದಿದೆ. ಮನೆಯೂ ಕೂಡ ಚಂದ್ರಯಾನ 3 ಯಶಸ್ವಿಯಾಗಿ ಉಡಾವಣೆ ಆಗಿದೆ. ಎಲ್ಲ ಹೊಟ್ಟೆ ಕಿಚ್ಚಿಗೋಸ್ಕರ ಈ ಒಂದು ಕಟಿಬಂಧನ್ ಅಂತ ಏನು ಬರ್ತಾ ಇದ್ದಾರೆ. ಇದು ಒಂದು ಫೋಟೋ ಶೋ ಕೊಟ್ಟು 2 ದಿನ ಹೋಗೋದು ಬಿಟ್ಟರೆ ಏನೂ ಉಪಯೋಗ ಆಗಲ್ಲ.